ಈ ನಮ್ಮ ಶಾಲೆಯ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ನಮ್ಮ ಶಿಕ್ಷಕ ವೃಂದ ಮತ್ತು ಮಕ್ಕಳ ಸಮ್ಮೇಳನದಿಂದ ಕುಳಿತು ಚರ್ಚೆ ಮಾಡಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು. ನಮ್ಮಲ್ಲಿ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಶಿಕ್ಷಣ ಸಿಗಬೇಕು, ಶಿಸ್ತು ಸಂಯಮತೆ ಮಕ್ಕಳಲ್ಲಿ ಬೆಳೀಬೇಕು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಉಂಟಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಾಲೆಯ ಹಲವಾರು ಅನಾನುಕೂಲತೆಗಳಲ್ಲೂ ಅನೇಕ ಅನಾನುಕೂಲತೆಗಳಿದ್ದಾಗ್ಯೂ ಕೂಡ ಅವುಗಳನ್ನು ಸಂಬಂಧಪಟ್ಟಂಥವರ ಮೂಲಕ ಇದುವರೆಗೆ ಚರ್ಚೆ ಮಾಡಿ ಹೇಳಿ ಕೇಳಿ ಪತ್ರಗಳ ಮೂಲಕ ವ್ಯವಹರಿಸಿದಾಗ್ಯೂ ಪರಿಪೂರ್ಣವಾದ ಸುವ್ಯವಸ್ಥೆ ಆಗಿರೋದಿಲ್ಲ. ಆದರೂ ಕೂಡ ಮತ್ತೆ ನಾವು ಇವಾಗ ಇದನ್ನು ಪರಿಪೂರ್ಣವಾದ ವ್ಯವಸ್ಥೆಯನ್ನು ಮಾಡಲೇಬೇಕು ಅಂತೇಳ್ಬಿಟ್ಟು ನಾವು ಒಂದು ಚರ್ಚೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರ ಮಾರ್ಗದರ್ಶನದೊಂದಿಗೆ ನಮ್ಮ ಶಾಲೆಯಲ್ಲಿ ಉತ್ತಮ ಸ್ವಚ್ಛತೆ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ನಮ್ಮ ಶಾಲೆಗೆ ಇದರ ನಿವಾರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಲಾಗಿ ಮತ್ತು ಸ್ವಚ್ಛತೆ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಕ್ಲೀನ್ಲಿನೆಸ್ ಇದೆಲ್ಲ ತುಂಬ ವರ್ಸ್ಟ್ ಆಗಿದೆ. ಮೀನ್ಸ್ ಬಿಲ್ಡಿಂಗ್ ಪೇಂಟ್ ಮಾಡಿಲ್ಲ, ವೈಟ್ ವಾಶ್ ಮಾಡಿಲ್ಲ, ಮತ್ತು ಪಿ ಕೆ ಇಲ್ಲ ನಮ್ಮ ಸ್ಕೂಲಲ್ಲಿ. ವಾಶ್ರೂಮ್ ಎಲ್ಲ ತುಂಬ ಗಲೀಜಾಗಿರುತ್ತೆ. ಒಂದೊಂದು ಸತಿ ಅದೆಲ್ಲ ನಾವೇ ರೆಡಿ ಮಾಡ್ಕೊಳ್ತೀವಿ, ಟೀಚರ್ಸು ಎಚ್ ಎಮ್ ಸೇರಿ. ನಮ್ಮ ಹೆಡ್ ಮಾಸ್ಟರು ಅವರು ಎಚ್ ಎಮ್ ಗಿಂತ ಕೆಳಗಡೆ ಇಳಿದು ಎಲ್ಲ ಕೆಲಸಗಳು ಮಾಡ್ತಾರೆ. ನಾವು ಟೀಚರ್ಸು ನಾವು ನಮ್ಮ ಕೈಯಲ್ಲಾದಷ್ಟು ಪಾಟ್ಸ್ಗೆ ಪ್ಲ್ಯಾಂಟ್ ಮಾಡೋದು, ಪ್ಲ್ಯಾಂಟ್ಸ್ ಎಲ್ಲ ಮಕ್ಳ ಕೈಯಲ್ಲೂ ಕ್ಲೀನ್ ಮಾಡಿಸ್ತೀವಿ. ನಾವೇ ಕ್ಲಾಸ್ ರೂಮಲ್ಲಿ ಯಾರು ಇಲ್ಲದೆ ಇರುವಾಗ ಗುಡಿಸೋದು ಗುಡಿಸಿದ್ದೀವಿ. ಯಾರಿಗೂ ಹೇಳಲ್ಲ ನಮ್ಮ ಸ್ವಚ್ಛತೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಅದರಿಂದ ಕಾಯಿಲೆಗಳು ರೋಗ ರುಗಣಗಳೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀವಿ. ಹಮಾರ ಸ್ಕೂಲ್ ಬಹುತ್ ಗಲೀಜ್ ಹೈ, ಪಾಕಿ ಸಫಾಯಿ ನೀ ಹೈ. ಪಾಕಿ ಸಫಾಯಿ ತೋ ಟೀಚರ್ಸ್ ಕರ್ ರಹೇ ಹೀ, ಕಿತ್ನಾ ಕೋಶಿಶ್ ಕರ್ಕೆ ಕರ್ ರಹೇ ಹೀ, ಲೇಕಿನ್ ಬಿಲ್ಡಿಂಗ್ ಬರಾಬರ್ ನೀ ಹೈ, ಬಚ್ಚೋ ಕಿ ಕ್ಲಾಸ್ ರೂಮ್ ಬರಾಬರ್ ನೀ ಹೈ, ಪೇಂಟ್ ಕರ್ಕೆ ನಹೀ, ಪಾನಿ ಕಿ ತೋ ಸಹೂಲತ್ ತೋ ಹೈ, ಟಾಯ್ಲೆಟ್ ಕೆ ಸಹೂಲತ್ ನೀ ಹೈ, ವೈಕೋ ಬಚ್ಚೆ ಪಡ್ತೀ, ಮರದ ಬಚ್ಚೆ ಪಡ್ತೀ, ಜರಾ ಉಸೆ ಹಮೆ ಕೋಶಿಶ್ ತೋ ಟೀಚರ್ಸ್ ಕರ್ ರಹೇ ಹೀ, ಕಿತ್ನಾ ಕೋಶಿಶ್ ಕರ್ರಿ ಉತ್ನಾ ಕರ್ಕೆ ಹಮೆ ಇಂಪ್ರೂವ್ಮೆಂಟ್ ಕರ್ ರಹೀ. ಇಂಪ್ರೂವ್ಮೆಂಟ್ ಕರ್ನೆ ವಾಸ್ತೆ ಹಮಾರೆ ಏರಿಯಾಕ್ಕೂ ಕಾರ್ಪೊರೇಟರ್ಕ್ಕೂ ಜಾಕರ್ ಬೋಲೆ, ಉನ್ನೋ ಭೀ ಕ್ಯಾ ಭೀ ರೆಸ್ಪಾನ್ಸ್ ನೀ ಕರೆ, ಲೇಕಿನ್ ಹಮೆ ಏರಿಯಾಕ್ಕೆ ಹಮೆ ಪೇರೆಂಟ್ಸ್ಗೂ ಬುಲಾಕೆ ಬೋಲ್ನ ಜಾಕೆ ಹಮೆ ಚಿ ಅದು ಜಾಕೋ ಸೆನ್ಸಸ್ಗೆ ಜೈಸಾ ಬೋಲ್ಕೆ ಟೀಚರ್ಸ್ ಪೂರಿ ಮಿಲ್ಕೆ ಏರಿಯಾಕ್ಕೂ ಜಾಕೋ ಕಾಂಟ್ಯಾಕ್ಟ್ ಕರ್ಕೋ ಬೋಲ್ನೆ ಆಗಿ ಕೋಶಿಶ್ ಕರ್ ರೇ ಹೀ.